ನಮಸ್ಕಾರ ವೀಕ್ಷಕರೇ, ಅಂಗೈಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆಯುರ್ವೇದಿಕ್ ಸೌಂದರ್ಯ ತಜ್ಞೆ ನಾಗಮಣಿ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಅಂದರೆ ಈ ಸ್ಕಿನ್ ಸೆಲ್ಸ್ ರೆಜುವಿನೇಷನ್ ಬೇಕು ಅಂತ ಹೇಳ್ತಿರ್ತಾರೆ ನೋಡಿ ಅವರಿಗೆ, ಮತ್ತು ಡಲ್ ಸ್ಕಿನ್ನು, ನಾವು ಏನು ಫೇಸ್ ಪ್ಯಾಕ್ಸ್ ಹಾಕ್ಕೊಳ್ಳಿ, ಏನು ಫೇಷಿಯಲ್ ಮಾಡಿಸ್ಕೊಳ್ಳಿ, ಅಥವಾ ಯಾವುದೇ ರೀತಿಯಾದಂತಹ ರೆಮಿಡಿ ಮಾಡಿಕೊಂಡ್ರು ಸ್ಕಿನ್ ಒಂಥರ ಗ್ಲೋ ಇರಲ್ಲ, ಲೈವ್ಲಿ ಆಗಿರಲ್ಲ, ಯಾವಾಗಲೂ ಡಲ್ ಆಗಿರುತ್ತೆ, ಈ ಥರ ಎಲ್ಲ ಹೇಳ್ತಿರೋರಿಗೆ ಒಂದು ಸಿಂಪಲ್ಲಾಗಿ ಚಿಕ್ಕದೊಂದು ಫೇಸ್ ಪ್ಯಾಕ್ನ ಹೇಗೆ ಹಾಕ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ನಾನಿವತ್ತು ಫೇಸ್ ಪ್ಯಾಕಿಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಬೆಲ್ಲದ ಪುಡಿ, ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಮನೆಯಲ್ಲಿದ್ದೇ ಇರುತ್ತೆ ಬೆಲ್ಲ, ಮತ್ತು ಅದ್ರ ಜೊತೆಗೆ ಚೂರೇಚೂರು ಹಾಲು. ಬೆಲ್ಲ ಏನು ಮಾಡುತ್ತೆ ಅಂತಂದರೆ ಸ್ಕಿನ್ನನ್ನು ನರಿಷ್ ಮಾಡುತ್ತೆ, ಮತ್ತು ನ್ಯಾಚುರಲಾಗಿ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸ್ಕಿನ್ ಸೆಲ್ಸ್, ಡೆಡ್ ಸೆಲ್ಸ್ ಏನಿದೆ ಅದನ್ನು ರಿಮೂವ್ ಮಾಡಿಸುತ್ತೆ, ಹೊಸ ಸೆಲ್ಸು ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಡಲ್ ಸ್ಕಿನ್ ಇದೆ, ಯಾವಾಗಲೂ ಚರ್ಮದಲ್ಲಿ ಹೊಳಪಿಲ್ಲ, ಇವು ಅಂದರೆ ಕೆಲವ್ರು ಮುಖ ನೋಡಿದ್ರೆ ಅನಿಸುತ್ತೆ ಏನಿಷ್ಟು ಡಲ್ ಆಗಿದ್ದಾರೆ ಅಂತ. ಸೊ ಆ ಥರದ್ದು ಎಲ್ಲ ಪ್ರಾಬ್ಲಮ್ಸು ಹೋಗಿಸ್ಕೊಳ್ಬೇಕು ನೀವು ಅಂತ ಅಂತಂದರೆ ಖಂಡಿತವಾಗ್ಲೂ ಬೆಲ್ಲದ್ದು ಫೇಸ್ ಪ್ಯಾಕ್ ಏನಿದೆ ಅದನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಿಂಪಲ್ ಮತ್ತು ಈಸಿ ಆಗಿರುತ್ತೆ. ಇದನ್ನು ಹೆಚ್ಚೊತ್ತು ಇಟ್ಕೊಳ್ಬೇಕು ಅಂತಲೂ ಏನಿಲ್ಲ, 15-20 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಕೊಡೋಂಥ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಮತ್ತೊಂದೇನು ಅಂತಂದರೆ ಕೆಲವ್ರು ಯಾವ್ದಾದ್ರು ಫಂಕ್ಷನಿಗೆ ರೆಡಿ ಆಗಬೇಕು, ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ, ಫೇಷಿಯಲ್ಗಳಿಗೆ ಅಥವಾ ಅಂದರೆ ಸ್ಕಿನ್ ಕೇರ್ ಪರ್ಪಸ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಇರುವಂಥವ್ರು ಕೂಡ ಮನೆಯಲ್ಲೇ ಬೆಲ್ಲ ತೊಗೊಂಡ್ಬಿಟ್ಟು ಚಕ್ಕಂತ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಇಮಿಡಿಯೇಟ್ ಮೇಕಪ್ ಮಾಡ್ಕೊಳ್ಳಿ. ನಿಮ್ಮ ಮೇಕಪ್ ಚೆನ್ನಾಗಿ ಬರುತ್ತೆ, ನಿಮ್ಮ ಏನು ಬೆಲ್ಲದಿಂದ ಫೇಸ್ ಪ್ಯಾಕ್ ಹಾಕ್ಕೊಂಡಿರ್ತೀರ ಅದು 5-10 ಡೇಸ್ವರೆಗೂ ನಿಮ್ಗೆ ಆ ಗ್ಲೋನ ಅಥವಾ ಅದ್ರದ್ದು ರಿಚ್ನೆಸ್ ಏನಿದೆ, ಅದ್ರದ್ದು ಎಫೆಕ್ಟ್ ಏನಿದೆ ಅದನ್ನು ಹಾಗೆ ಉಳಿಸುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಏನು ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಷ್ಟು ಒಳ್ಳೆಯದು ನಿಮಗೆ, ಮಾಮೂಲಿ ಅಂಗಡಿಯಲ್ಲಿ ಸಿಗೋ ಬೆಲ್ಲದಕ್ಕಿಂತ ಈ ಆರ್ಗ್ಯಾನಿಕ್ ಬೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋವಂಥದ್ದು. ಇದ್ರ ಜೊತೆಗೆ ಚೂರೇಚೂರು ಹಾಲು ಹಾಕ್ಕೊಳ್ಳಿ. ತುಂಬ ಹಾಲು ಹಾಕ್ಕೊಂಡ್ರೆ ತಿನ್ನಾಗ್ಬಿಡುತ್ತೆ ಮತ್ತು ಬೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಮೆಲ್ಟ್ ಆಗುವಷ್ಟು ಬೇಡ. ಈ ರೀತಿ ರೆಡಿಯಾಗಬೇಕು ಫೇಸ್ ಪ್ಯಾಕ್ ಇದು. ಇದ್ರದ್ದು ಕೂಡ ಅಪ್ಲಿಕೇಶನ್ ನೋಡಿಬಿಡಿ. ಈ ರೀತಿ ಬೆಲ್ಲದ ಫೇಸ್ ಪ್ಯಾಕ್ನ ನೀವು ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ಇದೇನು ಅಂತ ಅಂದರೆ ಡ್ರೈ ಆಗಲ್ಲ, ಯಾಕಂದರೆ ಬಾಡಿನಲ್ಲಿ ಹೀಟ್ ಇರೋದ್ರಿಂದ ಮತ್ತು ಬಾಡಿಯಿಂದ ಮಾಯಿಶ್ಚರ್ ರಿಲೀಸ್ ಆಗೋದ್ರಿಂದ ಹೆಚ್ಚಿನ ಅಂಶ ಬೆಲ್ಲದ ಫೇಸ್ ಪ್ಯಾಕು ಅಂದರೆ ನಮಗೆ ಏನು ಡ್ರೈ ಆಗಬೇಕು ಅಥವಾ ಅದ್ರದ್ದು ಬಿಗ್ತಾ ಬರಬೇಕು ಅಂತ ಏನು ಅನ್ಕೋತೀವಿ ಅದೇನೂ ಆಗೋದಿಲ್ಲ. ಇದೇ ರೀತಿಯಾಗಿರುತ್ತೆ, ಮಾಯಿಶ್ಚರ್ ರಿಲೀಸ್ ಆಗ್ತಾ ಇರುತ್ತೆ, ತಿನ್ನಾಗೇ ಇರುತ್ತೆ ಅದು ಫೇಸ್ ಪ್ಯಾಕ್ ಅಂತ ಏನು ಹೇಳ್ತೀವಿ. ಬಟ್ ಇದರಿಂದ ಆಗುವಂತಹ ರಿಸಲ್ಟ್ಸ್ ಏನಿದೆಯಲ್ಲ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ನೀವು ಇದನ್ನು ಮುಖಕ್ಕಷ್ಟೇ ಅಲ್ಲ, ಕೈಗಳ ಮೇಲೂ ಕೂಡ ಹಾಕ್ಕೊಳ್ಬೋದು, ಟ್ಯಾನ್ ಆಗಿರುವಂಥದ್ದು, ಮತ್ತು ಕೆಲವರಿಗೆ ಕುತ್ತಿಗೆ ಸುತ್ತ ಕಪ್ಪಾಗಿರುವಂಥದ್ದು, ಕೆಲವ್ರು ಚೈನ್ ಹಾಕ್ಕೊಂಡು ಅಥವಾ ಸ್ವೆಟ್ ಪರ್ಪಸಿಂದ ಅಥವಾ ವೆಯ್ಟ್ ಗೇನಿಂದ ಈ ಥರ ಕುತ್ತಿಗೆ ಸುತ್ತ ಕಪ್ಪಾಗಿರುತ್ತೆ, ಅವರಿಗೂ ಕೂಡ ಬೆಲ್ಲದ ಫೇಸ್ ಪ್ಯಾಕ್ ಅಂತ ಏನು ಅಥವಾ ಬೆಲ್ಲದ ಪ್ಯಾಕ್ ಅಂತ ಏನು ರೆಡಿ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುವಂಥ ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಇದನ್ನು ರಿಮೂವ್ ಮಾಡುವಾಗ ಮೈಲ್ಡಾಗಿ ಸ್ಕ್ರಬ್ ರೀತಿ ರಿಮೂವ್ ಮಾಡಿ, ಅಂದರೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ತುಂಬ ಮೈಲ್ಡಾಗಿ ಮಸಾಜ್ ಕೊಡೋದ್ರಿಂದ ಸ್ಕ್ರಬ್ ರೀತಿ ವರ್ಕ್ ಆಗುತ್ತದೆ. ಸೊ ಆ ರೀತಿ ಮಾಡಿ ರಿಮೂವ್ ಮಾಡೋದ್ರಿಂದ ಏನು ತುಂಬ ಡಲ್ ಸ್ಕಿನ್ನು, ಯಾವಾಗ ನೋಡಿದ್ರೂ ಚರ್ಮದಲ್ಲಿ ಹೊಳಪಿಲ್ಲದೆ ಇರೋವಂಥದ್ದು, ಗ್ಲೋ ಇಲ್ಲದೆ ಇರೋವಂಥದ್ದು, ಮತ್ತು ಕೆಲವ್ರಿಗೆ ಆಯಿಲಿ ಸ್ಕಿನ್ ಇದು ಡಲ್ ಆಗಿರ್ತಾರೆ ಆ ಥರ ಚರ್ಮದವ್ರಿಗೆಲ್ಲ ಈ ಬೆಲ್ಲದ ಫೇಸ್ ಪ್ಯಾಕಿಂದ ಇನ್ಸ್ಟೆಂಟಾಗಿ ರೆಡಿಯಾಗುವಂಥ ರೆಮಿಡಿ ಅಂತ ಹೇಳ್ಬೋದು. ಸಿಂಪಲ್ ಆಗಿದ್ರೂ ರಿಚ್ ಆಗಿ ರಿಸಲ್ಟ್ ಕೊಡೋವಂತಹ ಬೆಲ್ಲದ ಫೇಸ್ ಪ್ಯಾಕ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ ಸ್ಪಾರ್ಕ್ ಟಿವಿ ಕನ್ನಡ.